ಇವತ್ತು ಬೆಂಗಳೂರು ಬೆಳ್ಕೊಂಡು ಬಂದು ಹೊಸಕೋಟೆ ಕೂಡ ಬೆಂಗಳೂರಿನ ಭಾಗ ಆಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಬೆಳೆಗಳಾಗ್ತಿರ್ತಕ್ಕಂಥ ಭೂಮಿ ಪ್ರದೇಶ ಎಲ್ಲ ಕಡಿಮೆ ಆಗ್ತಾ ಇರಬೇಕಾದರೂ ಕೂಡ TAPCMS ಅಲ್ಲಿ ಏನಿವತ್ತು ಬಂಡವಾಳ ಇವತ್ತೇನು ವ್ಯಾಪಾರ ಆಗ್ತಾ ಇದೆ, ಪ್ರತಿ ವರ್ಷ ಕೂಡ ವರ್ಷಾನುವರ್ಷ ಜಾಸ್ತಿ ಆಗ್ತಾ ಇದ್ದು ಈ ವರ್ಷ ಬಹುಶಃ 53 ಕೋಟಿ ರೂಪಾಯಿ ಅಷ್ಟು ಟರ್ನ್ ಓವರ್ ಆಗಿ ಕಳೆದ ವರ್ಷಕ್ಕಿಂತ ಸುಮಾರು 1 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಇವತ್ತು ಜಾಸ್ತಿ ಆಗಿದೆ. ಇವತ್ತು ನಾವು ನೋಡಿದಂಗೆ ಬರೀ ಟರ್ನ್ ಓವರ್ ಒಂದೇ ಅಲ್ಲದೆ ಲಾಭಾಂಶದಲ್ಲಿ ಕೂಡ ಈ ವರ್ಷ ಸುಮಾರು 1 ಕೋಟಿ ರೂಪಾಯಿಯಷ್ಟು ಲಾಭವನ್ನು ಕೂಡ ನಮ್ಮ TAPCMS ಸಂಸ್ಥೆ ಮಾಡಿದೆ. ಸಂಸ್ಥೆಯ ಪ್ರಮುಖವಾದಂಥ ಉದ್ದೇಶ ಲಾಭ ಮಾಡುವಂಥದ್ದಲ್ಲ, ಸಂಸ್ಥೆಯ ಪ್ರಮುಖವಾದಂಥ ಉದ್ದೇಶ ಜನಕ್ಕೆ ಸವಲತ್ತುಗಳನ್ನ ತಲುಪಿಸುವಂಥದ್ದು, ಜನಗಳಿಗೆ ಅನುಕೂಲ ಮಾಡಿಕೊಡುವಂಥದ್ದು, ರೈತರ ಪರವಾಗಿ ರೈತರಿಗೆ ಅನುಕೂಲ ಆದ ರೀತಿಯಲ್ಲಿ ಈ ಸಂಸ್ಥೆ ತನ್ನ ಕಾರ್ಯವೈಖರಿಯನ್ನು ರೂಪಿಸ್ಕೋಬೇಕಾದಂಥದ್ದು ಇದರ ಪ್ರಮುಖವಾದಂಥ ಉದ್ದೇಶ ಆಗಿರುತ್ತೆ. ನಿಮ್ಮಲ್ಲಿ ಅಂಕಿಅಂಶಗಳನ್ನ ನಾವು ಪರಿಶೀಲನೆ ಏನು ಮಾಡ್ತಾ ಇದ್ದೀವಿ, ಅಂಕಿಅಂಶಗಳು ಸುಳ್ಳೇಳಕ್ಕೆ ಸಾಧ್ಯ ಇಲ್ಲ, ಎಲ್ಲ ಬಿಚ್ಚಿಟ್ಟಂತೆ. ಆದರೆ TAPCMS ತನ್ನ ಕೆಲಸನ ಯಾವ ಥರ ಮಾಡಬೇಕಾಗಿದೆ ಅಂದರೆ ರೈತರಿಗೆ ಗ್ರಾಹಕರಿಗೆ ಇನ್ನೂ ಹತ್ತಿರ ಹೋಗಿ ಸೇವೆನ ತಲುಪಿಸೋಂಥ ಕೆಲಸನ ಇವತ್ತೇನು ಮಾಡಿಕೊಡ್ಬೇಕಾಗಿದೆ ಅಂತ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ಕೇಳ್ತಾ ಇದ್ದೆ ಬಹುಶಃ ಒಂದೆರಡು ಸಲಹೆಗಳು. ಇವತ್ತು ರೈತರಿಗೆ ಗೊಬ್ಬರಗಳನ್ನ ನಾವು ಸರಬರಾಜು ಮಾಡಬೇಕಾದ್ರೆ ಅವ್ರ ನಗರಕ್ಕೆ ಬರೋದಲ್ಲದೆ ನಾವು ಅವ್ರ ಹತ್ರ ಹೋಗ್ಬೇಕು ಅನ್ನೋಂಥ ಏನೊಂದು ಪ್ರಸ್ತಾವನೆ ಕೃಷ್ಣಣ್ಣ ಅವರು ಮಾಡಿದರು ಅದು ನಿಜವಾಗ್ಲೂ ಸ್ವಾಗತ ಅರ್ಹವಾದಂಥ ಒಂದು ಪ್ರಸ್ತಾವನೆ. ಮುಂದಿನ ದಿನಗಳಲ್ಲಿ TAPCMS ಅವರು ಯಾವ ಥರದಲ್ಲಿ ನಾವು ಅವ್ರಿಗೆ ಅನುಕೂಲಗಳು ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನು ಮಾಡಿಕೊಟ್ಟು ಅದೇ ರೀತಿಯಲ್ಲಿ ಇವತ್ತೇನು ನಮ್ಮ ಒಂದು ಜನತಾ ಮಾರ್ಕೆಟು ಅಥವಾ ಜನತಾ ಬಜಾರ್ ನಮ್ಮದೇನಿದೆ ಅದನ್ನು ಕೂಡ ನಾವು ಗ್ರಾಹಕರ ಹತ್ರಕ್ಕೆ ತಗೊಳ್ಳೋ ರೀತಿಯಲ್ಲಿ ಯಾವ ಥರ ಮಾಡ್ಬೋದು. ನಮ್ದೇನಾದರೂ ಒಂದು ಮೊಬೈಲ್ ವ್ಯಾನ್ ಮೊಬೈಲಲ್ಲಿ ಹೋಗ್ಬಿಟ್ಟು ಮಾರಾಟ ಮಾಡುತ್ತ ವ್ಯವಸ್ಥೆ ಮಾಡೋದು, ಊರುಗಳಲ್ಲಿ ಕೊಡೋಂಥದ್ದೇನಾದರೂ ಮಾಡೋಕ್ಕೆ ಸಾಧ್ಯನೋ, ಇವೆಲ್ಲವನ್ನು ಕೂಡ ನೋಡಿಕೊಂಡು ಗ್ರಾಹಕರಿಗೆ ರೈತರಿಗೆ ಯಾವ ರೀತಿಯಾಗಿ ನಾವು ಹತ್ರ ಆಗೋಕ್ಕೆ ಸಾಧ್ಯನೋ TAPCMS ಕಡೆಯಿಂದ ಆ ಕೆಲಸಗಳನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೃದಯ ಭಾಗದಲ್ಲಿ ಸುಮಾರು ನನ್ನಂದಾಜು ಒಂದು 100-150 ಕೋಟಿ ರೂಪಾಯಿ ಬೆಳೆ ಬರುವಂತ ಆಸ್ತಿ ಇವತ್ತು TAPCMS ಇಂದಿನವರು ಮಾಡಿಕೊಟ್ಟವರೇ, ಸನ್ಮಾನ್ಯ ಚನ್ನಬೈರೇಗೌಡರು ಮಾಡಿಕೊಟ್ಟು ಹೋಗಿದ್ದಾರೆ. ಇವತ್ತು ನಗರ ಬೆಳೆದು ನಮಗೆ ಟ್ರಕ್ಗಳು ಬರೋದಾಗಿರ್ಬೋದು, ಗೊಬ್ಬರ ಬರೋದಾಗಿರ್ಬೋದು, ಇದೆಲ್ಲಕ್ಕೂ ಕೂಡ ಸಾಕಷ್ಟು ಅನಾನುಕೂಲ ನಮಗಿದೆ. ರೈತರಿಗೂ ನಗರಕ್ಕೆ ಬಂದು ಇಲ್ಲಿ ಗೊಬ್ಬರಗಳು ತೊಗೊಂಡು ಹೋಗಕ್ಕೆ ಅನಾನುಕೂಲ, ನಮಗಿಲ್ಲಿ ಏನು ಇಲ್ಲಿ ಸಪ್ಲೈ ಏನಾಗ್ತಾ ಇದೆ ಸಪ್ಲೈ ಅವ್ರಿಗೂ ಕೂಡ ಬಂದು ಇಲ್ಲಿ ಗಾಡಿಗಳಲ್ಲಿ ಸಪ್ಲೈ ಹಾಕೊಳ್ಳೋದು ಕಷ್ಟ ಅಂತೇಳಿ ನಮ್ಮ ಆಡಳಿತ ಮಂಡಳಿ ಏನಿದ್ದಾರೆ, ನಮ್ಮ ನಿರ್ದೇಶಕರುಗಳು ಏನಿದ್ದಾರೆ ನಮ್ಮಲ್ಲಿ ಮನವಿ ಮಾಡಿದರೆ ಆದ್ದರಿಂದ TAPCMS ಸುಮಾರು 1-5 ಎಕರೆ ಜಾಗನ ಈಗಾಗಲೇ ನಾವು ಗೊಡ್ರಾಮನಹಳ್ಳಿ ನಮ್ಮ ಸಾರಿ ಇದ್ರ ಹತ್ರ ಭಕ್ತಗೋಡನಹಳ್ಳಿ ಸರ್ವೆ ನಂಬರಲ್ಲಿ APMC ಯಾರ್ಡ್ ಏನಿತ್ತು ಅದ್ರ ಹತ್ರ 2 ಎಕರೆ ಜಾಗನ ಈಗಾಗಲೇ ಮಂಜೂರು ಮಾಡಿದರು. ಇನ್ನೂ ನಮಗೆ ಜಾಗ ಬೇಕು ಅಂತ ಮಂಜೂರು ಮಾಡಿರೋದ್ರಿಂದ ಇನ್ನೂ 2 ಎಕರೆ ಅದಕ್ಕೆ ಸೇರಿಸಿ TAPCMS ಭಕ್ತಗೋಡನಹಳ್ಳಿಯಲ್ಲಿ 4 ಎಕರೆ ಜಾಗದ ವ್ಯವಸ್ಥೆನ ನಾವು ಮಾಡಿಕೊಟ್ಟಿದ್ದೀವಿ. ಆ 4 ಎಕರೆ ಜಾಗನ ಎಲ್ಲೋ ಯಾರೂ ಬರದೇ ಇದ್ದಂಥ ಪ್ರದೇಶ ಅಲ್ಲ, ಹೊಸಕೋಟೆಯಲ್ಲಿ ನಾವು ರೈತಾಪಿ ಜನರಾಗಿ ಭೂತಾಯಿನ ನಂಬಿಕೊಂಡು ಬೆಳೆ ಬೆಳ್ಕೊಂಡು ಮಾರಾಟ ಮಾಡಿರ್ತಕ್ಕಂಥ ಜನರಿಗೆ ಸುಮಾರು 9 ಎಕರೆ 20 ಗುಂಟೆಯಲ್ಲಿ ಆಧುನಿಕವಾದಂಥ APMC ಯಾರ್ಡ್ನ ನಾವಲ್ಲಿ ಗೊಣಕನಹಳ್ಳಿಯಲ್ಲಿ ಸುಮಾರು 9 ಎಕರೆ 20 ಗುಂಟೆಯಲ್ಲಿ 30 ಕೋಟಿ ರೂಪಾಯಿ ಗೊಬ್ಬರದ ಮಾರಾಟ ಮಾಡಿರೋದ್ರಿಂದ ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ ಅವರು 1 ಪ್ರಶಸ್ತಿ ಅಂದರೆ ಬಹುಮಾನ ಕೊಟ್ಟಂಥದ್ದು ಮೊನ್ನೆ ಆದಂಥ GABMಅಲ್ಲಿ ಲಾಭಾಂಶದಂತ ಮುಂದುವರಿತಾ ಇದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಈ ಹಿಂದೆ ಆಗಿದ್ದಂಥ ಅಧ್ಯಕ್ಷರುಗಳು ಏನು ಬೋರ್ಡು ವ್ಯವಸ್ಥಿತವಾಗಿ ಸೊಸೈಟಿ ನಡೆಸ್ಕೋಬಂತೋ ಆ ಬೋರ್ಡ್ ಮುಖ್ಯ ಕಾರಣ ಆಗಿರ್ತದೆ. ಪ್ರಮುಖವಾಗಿ ಕೋಡಳ್ಳಿ ಸೊನ್ನಪ್ಪ ಅವರು ಆ ಒಂದು ಸಂಸ್ಥೆಗೆ ಇವತ್ತು ಅದನ್ನೊಂದು 10 ಲಕ್ಷ ಬಾಡಿಗೆ ಬರೋಂಗೆ ಮಾಡಿದ್ದಾರೆ. ಆ ಕಷ್ಟ ಅವ್ರು ಪಟ್ಟಿರೋಂಥ ಕಷ್ಟ ಆ ಕಷ್ಟಾರ್ಜಿತ ಇವತ್ತು ನಾವು 1 ಕೋಟಿಗೂ ಮೀರಿ ಲಾಭಾಂಶಿತ ಹೋಗ್ತಾ ಇದ್ದೇವೆ. ಈಗ ನಾವು ಶಾಸಕರತ್ತ ಆಲ್ರೆಡಿ ನಾವು ಮಾತಾಡಿದ್ದೇವೆ, ಸೊನ್ನಪ್ಪನವ್ರ ಕಾಲದಲ್ಲಿ ನಮಗೆ ಭಕ್ತಗೋಡನಹಳ್ಳಿಯಲ್ಲಿ 2 ಎಕರೆ ಜಾಗ DC ಸರ್ಕಾರದ ಕಡೆಯಿಂದ ಮಂಜೂರಾಗಿತ್ತು. ಈಗ ಮತ್ತೆ ಅದ್ರ ಜೊತೆಗೆ ನಮಗೆ 3 ಎಕರೆ ಜಾಗ ಬೇಕು ಅಂತ ನಾವು ಶಾಸಕರು ಮತ್ತು ಸಂಸದರಲ್ಲಿ ಕೇಳ್ಕೊಂಡಿದ್ದೇವೆ. ನಾವು DC ಅವ್ರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ, ಅದ್ರ ಪ್ರಕಾರ ಒಂದು ಸ್ಕೆಚ್ ಮಾಡಿದ್ದಾರೆ ನಮ್ಗೆ, ಅದ್ರ ಜೊತೆಗೆ ಒಂದು 2 ಎಕರೆ ಜಾಗ ಮಾಡಿಕೊಡ್ಬೇಕಂತ. ಆ ಜಾಗ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ
ಹೊಂದಿಕೊಂಡಿದೆ. ಅಲ್ಲಿ ನಾವು ವೇರ್ ಹೌಸು ಮಾಡೋಂಥ ಕಾರ್ಯಕ್ರಮ ಇದೆ. ಇದು ನಮಗೆ 74ನೇ ಜನರಲ್ ಬಾಡಿ ಮೀಟಿಂಗು. ಈಗ ನಾವು 74 ವರ್ಷ ಮುಗಿಸಿ 75ನೇ ವರ್ಷ ಬದಲಾದ ಹೋಗ್ತಾಯಿದ್ದೇವೆ. 75 ವರ್ಷದ ನಮ್ಮ ವಜ್ರ ಮಹೋತ್ಸವ ಅಂತ ತಮಗೆಲ್ಲರಿಗೂ ತಿಳಿದಂಥದ್ದೇ. ಆ ವಜ್ರ ಮಹೋತ್ಸವಕ್ಕೆ ಆ ಏನು ವೇರ್ ಹೌಸ್ ನಾವು ಕಟ್ಟಬೇಕು ಅಂದ್ಕೊಂಡಿದ್ದೀವಿ, ಅದನ್ನು ಕಟ್ಟಿ ಸುಮಾರು 1 ಲಕ್ಷ ಅಡಿಯಲ್ಲಿ ಕಟ್ಟಿ ಅದನ್ನು ಸಂಸ್ಥೆಗೆ ಅರ್ಪಣೆ ಮಾಡಬೇಕು ಅನ್ನೋದು ನಾವು ಮುಂದಿನ ವರ್ಷದ ಜನರಲ್ ಬಾಡಿ ಮೀಟಿಂಗು ಏನು ಸರ್ವಸದಸ್ಯರ ಸಭೆ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ ಅಲ್ಲೇ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಕೆಲಸ ಮಾಡಿ ಮುಂದೆ ನಮಗೆ ಈಗೇನು ನಾವು 1 ಕೋಟಿ ಈಗ ಮುಕ್ಕಿ ಲಾಭ ಬಂದಿದೆ, ಅದನ್ನು ಮತ್ತೆ ಲಾಭಾಂಶ ತಗೊಂಡೋಗ್ಬೇಕು ಅನ್ನೋದು ಈ ಸಹಕಾರ ಸಂಸ್ಥೆಯದು. ಲಾಭಾಂಶನೇ ಒಂದು ಮುಖ್ಯ ಗುರಿ ಆಗಿರೋದಿಲ್ಲ, ರೈತರ ಸೇವೆ ಕೂಡ ನಮಗೆ ಗುರಿ ಆಗಿರ್ತದೆ. ನಮ್ಮ ಆವರಣದೊಳಕ್ಕೆ ಯಾವುದೇ ಒಬ್ಬ ರೈತ ಬಂದರೆ ಯಾವುದೇ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಸ್ತು ಇಲ್ಲ ಅಂತ ವಾಪಸ್ ಹೋಗಬಾರ್ದು ಅಂತ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ನಮ್ಮಲ್ಲಿ ಕೇಸಿಂಗ್ ಪೈಪ್ ಇರ್ಬೋದು ಅಲ್ಲ ಜಿ ಐ ಪೈಪ್ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಂಥ ವೈರ್ ಇರ್ಬೋದು ನಮ್ಮಲ್ಲಿ ಅವೈಲೇಬಲ್ ಇದೆ. ಒಂದು ಮದ್ದೋಡಿಯ ಮಿಷಿನಿಂದ ಹಿಡ್ಕೊಂಡು ಎಲ್ಲನೂ ಇರ್ತಿದ್ದೇವೆ. ನಾವು ಈಗ ನಮ್ಮ ಲಾಭಾಂಶದಲ್ಲಿ ನಮ್ಮ ಸಂಘದ ನೌಕರರಿಗೆ 2 ತಿಂಗಳ ಬೋನಸ್ಸು ಸಹ ಕೊಟ್ಟಿದ್ದೇವೆ. ಹಾಗೂ ಎಲ್ಲ ಸಹಕಾರಿಗಳಿಗೆ ನಾವು 10% ಡಿವಿಡೆಂಡ್ ಇತಿಹಾಸದಲ್ಲಿ ಕೊಟ್ಟಿರಲಿಲ್ಲ, ಅದು 10% ಡಿವಿಡೆಂಡ್ ಕೊಟ್ಟಿದ್ದೇವೆ. ನನ್ನದೊಂದು ಮನವಿ ಸಹಕಾರಿಗಳಲ್ಲಿ ನಮ್ಮ ಷೇರುದಾರರಲ್ಲಿ ಏನಂದರೆ, ನಾವು ಈಗ ಬ್ಯಾಂಕಿಂಗ್ ಕೂಡ ಮಾಡ್ತಾಯಿದ್ದೇವೆ, ಬ್ಯಾಂಕಿಂಗ್ ಕೂಡ ಮಾಡ್ತಾ ಇರೋದ್ರಿಂದ ಅವ್ರು SBI ಅಕೌಂಟ್ನ ಇಲ್ಲೇ ತೆಗೆದ್ರೆ ಆ ಏನು ಡಿವಿಡೆಂಡ್ ಬರ್ತದೆ ಆ ಡಿವಿಡೆಂಡನ್ನು ಅವ್ರ ಅಕೌಂಟ್ಗೆ ನಾವು ವರ್ಗಾವಣೆ ಮಾಡಿ 10% ಅದು 50 ರೂಪಾಯಿ ಇರ್ಬೋದು 100 ರೂಪಾಯಿ ಇರ್ಬೋದು ಅದಕ್ಕೂ ಒಂದು ಬೆಲೆ ಇರ್ತದೆ. ಅದನ್ನು ವರ್ಗಾವಣೆ ಮಾಡಿದಂಥದ್ದು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಆಮೇಲೆ ನಮಗೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡ್ಕೊಂಬಿಟ್ರೆ ನಮಗೆ ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ತದೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಗೊಬ್ಬರ ವ್ಯವಹಾರದಲ್ಲಿ ನಮ್ಮದು ಇಡೀ ರಾಜ್ಯದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಹಾಗಾಗಿ ನಮಗೆ ಫೆಡರೇಷನ್ ಅವರು ಬಹುಮಾನ ಕೊಟ್ಟಿರೋದು. ಹೀಗಾಗಿ ನಮ್ಮ ಸಂಸ್ಥೆ ಮುಂದುವರೆಯೋದ್ರಲ್ಲಿ ಸಹಕಾರಿಗಳು ನಮ್ಮನ್ನು ಕೈ ಬಲಪಡಿಸಿದ್ರೆ, ಹಾಗೇ ನಮ್ಮ ಬೋರ್ಡ್ ಏನಿದೆ ಅದನ್ನು ಕೂಡ ಭಾಳ ಶಿಸ್ತಾಗಿ ಕೆಲಸ ಮಾಡ್ತಾಯಿದೆ. ಯಾರೇ ಆಗಲಿ ಬೋರ್ಡ್ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ಬೋದು, ಯಾರೂ ಕೂಡ ಸ್ವಾರ್ಥದಿಂದ ಕೆಲಸ ಮಾಡ್ತಿಲ್ಲ, ಒಂದು ಸಹಾಯ ಮನೋಭಾವದಿಂದ ಸಹಕಾರದ ಮನೋಭಾವದಿಂದ ಕೆಲಸ ಮಾಡ್ತಿದ್ರೆ ಹಾಗಾಗಿ ಸಂಸ್ಥೆ ಇನ್ನು ಮುಂದುವರೆದ್ರಲ್ಲಿ ಸಂಸ್ಥೆಯಲ್ಲ ಅಂತ